ಶಮನೇವಾಡಿಯ ಪಿಕೆಪಿಎಸ್ ಸಂಸ್ಥೆಯ 75ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಏರ್ಪಡಿಸಲಾಗಿತ್ತು. ಶಮನೇವಾಡಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 12,76,000 ರೂಪಾಯಿ ನಿವ್ವಳ ಲಾಭವಾಗಿದ್ದು, ಸಂಸ್ಥೆಯ ಸದಸ್ಯರಿಗೆ ಶೇಕಡಾ 12ರಷ್ಟು ಲಾಭಾಂಶ ಹಂಚಲಾಗುವುದು ಎಂದು ಸಂಸ್ಥೆಯ ಅಧ್ಯಕ್ಷ ಜೈಕುಮಾರ್ ಖೋತ್ ತಿಳಿಸಿದರು. ಅವರು ಸಂಸ್ಥೆಯ 75ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸಂಸ್ಥೆಯಲ್ಲಿ 1,335 ಸದಸ್ಯರಿದ್ದು 792 ರೈತ ಸದಸ್ಯರು ಸರ್ಕಾರದ 4,25,00,000 ರೂಪಾಯಿ ಸಾಲ ಮನ್ನಾ ಸೌಲಭ್ಯ ಪಡೆದಿರುವುದಾಗಿ ಅವರು ತಿಳಿಸಿದರು. ವಂದನೆಗಳು. ಈ ಸಂಘದ 75ನೇ ವಾರ್ಷಿಕ ಮಹಾಸಭೆಗೆ ನಿರ್ದೇಶಕ ಮಂಡಳಿ, ಮುಖ್ಯಾಧಿಕಾರಿ ಮತ್ತು ಸಿಬ್ಬಂದಿ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಕೋರುತ್ತಾ ನಮ್ಮ ಸಂಘದ ಸಂತಕ ಸ್ಥಿತಿಯನ್ನು ನಾನು ಓದಿ ದೃಢಪಡಿಸುತ್ತೇನೆ. 1944ರಲ್ಲಿ ಸ್ಥಾಪನೆ ಹೊಂದಿದ್ದ ಇಂದಿನ ಪೂರ್ವಜರ ಪರಿಶ್ರಮದಿಂದ ಜನ್ಮತಾಳಿದ ನಮ್ಮ ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ವಿಶೇಷವಾಗಿ ಎಲ್ಲ ಮೇಲ್ಪಡದ ಜನರಿಗೆ ಸೇವೆ ಸಲ್ಲಿಸುತ್ತಾ ಜನವೇಗದಲ್ಲಿ ಸಂಘ ಮುನ್ನಡೆಯಲು ಪ್ರಾಮಾಣಿಕ ಅನುಭವ ಹಾಗೂ ದಕ್ಷ ಸರ್ಕಾರಿ ನಾಯಕರುಗಳ ಮಾರ್ಗದರ್ಶನ ಹಾಗೂ ಸಂಘದ ಅಧ್ಯಕ್ಷನಾಗಿ ಸತತ 29 ವರ್ಷಗಳ ಮೇಲ್ಪಟ್ಟು ಕಾಲ ಸೇವೆ ಸಲ್ಲಿಸುತ್ತಾ ತಮ್ಮೆಲ್ಲರ ಸರ್ಕಾರದಿಂದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನಿಸಿ ಸಂಘ ಉತ್ತಮ ಪ್ರಗತಿ ದಾಖಲಿಸಿದೆ. ಇಂದಿನ ಸಾಲಿನಲ್ಲಿ ಮಳೆ ಅಭಾವದಿಂದ ಸತತವಾಗಿ ಭೀಕರ ಬರಗಾಲ ಪರಿಸ್ಥಿತಿ ಉಂಟಾಗಿದ್ದುಂಟು. ಅದೇ ಈ ವರ್ಷ ದಿನಂಪ್ರತಿ ಮಳೆ ಸುರಿಯುತ್ತಾ ತಾಲೂಕಿನಾದಂತಹ ಅತಿವೃಷ್ಟಿಯಾಗಿ ಜನರ ಜೀವನ ಅಲ್ಲೋಲಪೂರ್ಣವಾಯಿತು. ಬೆಳೆಗಳೆಲ್ಲ ನಾಶವಾಗಿ ಬಿಟ್ಟು ಇದರಿಂದ ಜನರ ಪರಿಸ್ಥಿತಿ ಬರೆ ಬದಿಯ ಕಬ್ಬು ಬೆಳೆಗಾರರ ರೈತರ